ಓಕೆ ಸಮರ್ಜಿತ್ ಅವರೇ, ನಿಮ್ ಮಾತ್ಗೆ ನೋಡಿ ನಮ್ಮ ಎಂ ಸಿ ಸಿ ಬ್ಯೂಟಿಫುಲ್ ಎಲ್ರಿಗೂ ನಮಸ್ಕಾರ. ನಾನು ಕ್ರೈಸ್ಟ್ ಅಲ್ಲಿ ಓದಿದ್ದು, ಬಟ್ ಇಡೀ ಬೆಂಗಳೂರಿಗೆ ಗೊತ್ತಿದೆ ಎಂ ಸಿ ಸಿ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಮೋಸ್ಟ್ ಟ್ಯಾಲೆಂಟೆಡ್ ಮೋಸ್ಟ್ ಇಂಟೆಲಿಜೆಂಟ್ ಹುಡುಗಿರು ಇದ್ದಾರೆ ಅಂತ, ಈಗ ಹುಡುಗರು ಇದ್ದಾರೆ. ಸೊ ವೆರಿ ಲಕ್ಕಿ. ಬಟ್ ಇಲ್ಲಿ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ತುಂಬಾ ದೊಡ್ಡದು, ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ದ ಬಿಗ್ಗೆಸ್ಟ್ ಆಕ್ಟ್ರೆಸಸ್ ನ ಲಾಂಚ್ ಮಾಡಿದ್ದಾರೆ, ಅವರೆಲ್ಲ ಎನ್ ಸಿ ಸಿ ಇಂದ ಬಂದಿರೋದು. ಸೊ ನಮ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ನಾನ್ ಒಂದು ಸಿನಿಮಾ ಮಾಡುವಾಗ ನನ್ನ ನೆಕ್ಸ್ಟ್ ಹೀರೋಯಿನ್ ಇಲ್ಲೇ ಇರ್ಬೋದು. ಬಟ್ ಎನರ್ಜಿಗೆ ನಿಮ್ ಟೈಮ್ಗೆ ನಮ್ಗೆ ಸಮಯ ಕೊಟ್ಟ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಐ ಹೋಪ್ ಈ ಸಾಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು. ಹಾಗೆ ಸಿನಿಮಾನು ಬಂದು ನೋಡಿ, ಆಗಸ್ಟ್ 15th ನಮ್ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಥ್ಯಾಂಕ್ ಯು. ಅಲ್ಲ, ನಮ್ ಕನ್ನಡ ಹೃತಿಕ್ ರೋಷನ್ ತರ ಕಾಣಿಸ್ತಿಲ್ವಾ ಅವರು? ಸಮಜಿತ್ ಒಂದಂತೂ ಗ್ಯಾರಂಟಿ, ಫಸ್ಟ್ ಆಫ್ ಆಲ್ ಒಂದು 10 ಜನ ಹುಡುಗಿರ ನಡುವೆ ಒಂದು ಹುಡುಗ ಕಾಣಿಸ್ತಾ ಇದೆ ನಂಗೆ ಎಲ್ಲ ಕಡೆ. ಅವರೆಲ್ಲರೂ ಒಟ್ಟ ಹೊರಿತಾ ಇರುತ್ತೆ. ಇಷ್ಟು ದಿನ ನಾನು ಕಾಲೇಜ್ ಅಲ್ಲಿ ಓಡಾಡ್ತೀನಿ, ನೀವು ಒಂದು ಹುಡುಗಿ ನನ್ನ ಕಡೆ ಕರೆಕ್ಟ್ ಆಗಿ ನೋಡಿಲ್ಲ. ಸಮಜಿತ್ ಬಂದಿದ್ದು ಬಂದಿತ್ತು, ಏನ್ ಸೌಂಡ್ ಮಾಡ್ತಾರೆ ನಮ್ಮ ಕಾಮಲ್ ಲೈಟ್ಸ್ ಅಂತ ಅಲ್ವಾ? ಬಟ್ ಓಕೆ, ನಮ್ ಬಾಯ್ಸ್ ಅವರೇ ಲಕ್ಕಿ, ಅವ್ರದ್ದು ದಿನ ಈ ಕ್ರೌಡ್ ನೋಡ್ಬೋದು. ನಮಗೆ ಬರೀ ಇವತ್ತೊಂದಿನ ಸಿಕ್ಕಿದೆ ಈ ಕ್ರೌಡ್ ನೋಡಿ. ನಾಟಿ ಬಾಯ್. ಓಕೆ, ಎಷ್ಟೋ ಜನ ಹುಡುಗಿರಿಗೆ ಒಂಥರ ಇನ್ಸ್ಪಿರೇಷನ್ ಆಗೋಗ್ಬಿಟ್ಟಿದ್ರೆ. ಸಾನ್ಯಾಗ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಅವ್ರ ಹೇರ್ ಸ್ಟೈಲ್ ಏನು, ಮೇಕಪ್ ಏನು, ಅವ್ರ ವಾಕಿಂಗ್ ಸ್ಟೈಲ್ ಏನು ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀನಿ. ಮಾತೆಲ್ಲ ಕೇಳಿಸ್ಕೊಂಡೆ, ಇವಾಗ ನಿಮ್ ಮಾತು ಕೇಳಿಸ್ಬೇಕು ಅಂತ ಅವ್ರು ಕಾಯ್ತಾ ಇದಾರೆ. ಸೊ ದಯಮಾಡಿ ಮಾತಾಡ್ಬೇಕು ನಮ್ಮ ಎಂ ಸಿ ಸಿಗೋಸ್ಕರ. ಹೌ ಆರ್ ಯು ಕಮಲ? ತುಂಬಾ ಖುಷಿ ಆಗ್ತಿದೆ ಇವತ್ತು ಬಂದು ಇಲ್ಲಿನ ಗೌರಿ ಚಿತ್ರವನ್ನು ಪ್ರಮೋಟ್ ಮಾಡ್ತಿರೋದಕ್ಕೆ. ಯಾಕಂದ್ರೆ ನಾನು ವಿದ್ಯಾರ್ಥಿನಿ ಆಗಿದ್ದಾಗ ಎಂ ಸಿ ಸಿ ಬಂದಿದ್ದು ಒಂದು ಫೆಸ್ಟ್ಗೋಸ್ಕರ, ಯಾ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ, ಬಿಕಾಸ್ ನಾನೇ ಇಲ್ಲಿರೋ ಹುಡುಗಿರ್ ದೊಡ್ಡ ಫ್ಯಾನ್ ಎಂ ಸಿ ಸಿ ಅಂದ್ರೆ. ಸೊ ಇಲ್ಲಿರೋ ಹುಡುಗಿರ್ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಟ್ಯಾಲೆಂಟೆಡ್, ಎಷ್ಟು ಬ್ರೈನ್ ಆ್ಯಂಡ್ ಇಂಟೆಲಿಜೆಂಟ್ ಅಂತ ನಾವು ನೋಡಕ್ ಬರ್ತಾ ಇದ್ವಿ. ಆಕ್ಚುಲಿ ಎಂ ಸಿ ಸಿ ಅಲ್ಲಿರೋ ಪ್ರತಿಯೊಬ್ಬರು ಹುಡುಗಿರು ನನಗೆ ಇನ್ಸ್ಪಿರೇಷನ್, ನಾನೇ ಆಗೋ ಇನ್ಸ್ಪಿರೇಷನ್. ಇಲ್ಲಿಂದ ಹೊರಗೋದವರೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಧನೆ ಮಾಡಿದ್ದಾರೆ. ಅಂಡ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂದ್ರೆ ಈ ಸ್ಟೇಜ್ ಮೇಲೆ ನಿಂತವರೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ನಮ್ಮ ಗೌರಿ ಚಿತ್ರ ಕೂಡ ನಿಮ್ಮಿಂದ ಇನ್ನೊಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ, ಅದು ನಿಮ್ಮ ಎನರ್ಜಿ ಅಂತ ನಾನು ನಂಬ್ತೀನಿ. ಅಂಡ್ ಅಷ್ಟೇ ಅಲ್ದಿರ, ಒಂದು ದಾಖಲೆ ಸೃಷ್ಟಿ ಬೇರೆ ಆಗಿದೆ ಇಲ್ಲಿ. ಎಂ ಸಿ ಸಿ ಕಾಂಪೌಂಡ್ ಹೊರಗಡೆ ಅಡ್ಡಾಡ್ತಿದ್ದಂತ ಹುಡುಗರು ಇವತ್ತು ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಪರ್ಮನೆಂಟ್ ಆಗಿ ನಮ್ಮ ಹುಡುಗಿರ ಹೃದಯಗಳಲ್ಲೂ ಸೀಟ್ ಗಿಟ್ಟಿಸ್ಕೊಡಕ್ ರೆಡಿ ಆಗಿದ್ದಾರೆ ಅಂತಾನು ಅನ್ಸ್ತಾ ಇದೆ. ಬಟ್ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಇಷ್ಟು ದಿನ ಹುಡುಗಿರ್ ನೋಡ್ತಾ ಇದ್ವಿ, ಬಟ್ ಇವಾಗ ಹುಡುಗರು ಹೆದರ್ಕೋತಾ ಇದಾರಂತೆ ಎಂ ಸಿ ಸಿಗ್ ಬರಕ್ಕೆ. ಯಾಕಂದ್ರೆ ನೀವೇ ಹೇಳ್ದಂಗೆ 9:1 ರೇಷಿಯೋ ಇರೋದ್ರಿಂದ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಬುಲಿ ಮಾಡ್ಬಿಡ್ತಾರೋ ಅಂತ ಹುಡುಗರು ಸ್ವಲ್ಪ ಭಯ ಇದೆಯಂತೆ. ಬಟ್ ಡೋಂಟ್ ವರಿ, ನಾವು ಸ್ವೀಟ್ ಕೂಡ ಹೌದು, ಆದ್ರೆ ಖಾರನು ಸ್ವಲ್ಪ ಜಾಸ್ತಿ. ಹಲೋ ಎಂ ಸಿ ಸಿ, ನಮಸ್ಕಾರ. ಇನ್ನು ಅನುಪಮ ಫಸ್ಟ್ ಫಿಲಮ್ ಇಂದ ಇನ್ಫ್ಯಾಕ್ಟ್ ಎಂ ಸಿ ಸಿ ಹೀರೋಯಿನ್ಸ್ ನಾನು ಕ್ಯಾಸ್ಟ್ ಮಾಡಿರೋದು. ಫಸ್ಟ್ ಫಿಲಮ್ ಅಲ್ಲಿ ರೇಖಾ, ತುಂಟಾಟದಲ್ಲಿ ರೇಖಾ, ಲಂಕೇಶ್ ಪತ್ರಿಕೆಯಲ್ಲಿ ವಸುಂಧರಾ ದಾಸ್, ಐಶ್ವರ್ಯನಲ್ಲಿ ದೀಪಿಕಾ ಪಡ್ಕೋನ್. ಸೊ ಲಾಟ್ ಆಫ್ ಸೀರೀಸ್ ಆಫ್ ಫಿಲ್ಮ್ಸ್. ಇನ್ಫ್ಯಾಕ್ಟ್ ರಾಧಿಕಾ ಪಂಡಿತ್ ಅಷ್ಟೇ ಒಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಶಿ ಫೇಸ್ ದ ಕ್ಯಾಮ್ರಾ ಫಾರ್ ಫಿಲ್ಮ್ ವಾಸ್ ವಿತ್ ಮೀ. ಸೊ ಒಂದಾದ್ಮೇಲೆ ಇನ್ನೊಂದು, ಪ್ರತಿಯೊಂದು ಹೀರೋಯಿನ್ ಇಲ್ಲಿಂದಾನೇ ಪಿಕ್ ಮಾಡೋದು. ಸೊ ದ ಲಾಟ್ ಆಫ್ ಹೀರೋಯಿನ್ಸ್ ಟುಡೇ. ಅಂಡ್ ಹೇಳ್ತಾ ಇದ್ದೆ ನಾನು ಕಾಲೇಜ್ ಬಂದಾಗ, ವೈ ಡೋಂಟ್ ಯು ಸ್ಟಾರ್ಟ್ ಥಿಯೇಟರ್ ಸ್ಟಡೀಸ್. ಇಲ್ಲಿ ಕ್ರೈಸ್ಟ್ ಅಲ್ಲಿ ಇತ್ತು ಥಿಯೇಟರ್ ಸ್ಟಡೀಸ್, ಅದು ಸೇರಿಸಿದ್ದೆ. ಅವಾಗ ಹುಡುಗರು ಇರ್ಲಿಲ್ಲ ಈ ಕಾಲೇಜಲ್ಲಿ, ಇಲ್ಲಾಂದ್ರೆ ಇಲ್ಲೇ ಸೇರಿಸ್ತಾರೆ ಸಮರ್ಜಿತ್.
ಅದು 100% ಅಟೆಂಡೆನ್ಸ್ ಇರೋದು ಸರ್ ಎಲ್ಲರಿಗೂ. ಇವಾಗ ನಿಮಗೋಸ್ಕರ ಒಂದು ಸಾಂಗ್ ವಿಜುವಲ್ಸ್ ಬಿಟ್ಟಿರಲಿಲ್ಲ ಇಲ್ಲಿ ತನಕ. ಸೊ ಟು ಆಲ್ ಯು ಎಂಸಿಸಿ ಲವ್ ಯು ಲವ್ ಯು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.